ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು. ಗಾಯದಿಂದಾಗಿ ಪ್ರಸ್ತುತ ಭಾರತ ವಿಶ್ವಕಪ್ ತಂಡದಿಂದ ಹೊರಗುಳಿದಿದ್ದ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟರ್ ರಿಷಭ್ ಪಂತ್ ಮತ್ತು ಆಲ್ರೌಂಡರ್ ಅಕ್ಷರ್ ಪಟೇಲ್ ಇವತ್ತು ಮುಂಜಾನೆ ಅಂದರೆ ಶುಕ್ರವಾರ ಬೆಳಬೆಳಗ್ಗೆನೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಾಣಿಸಿಕೊಂಡ ಇಬ್ಬರು ಆಟಗಾರರು ಶ್ರೀವಾರಿ ಸೇವೆಯಲ್ಲಿ ಪಾಲ್ಗೊಂಡರು. ಇಂಜುರಿಯಿಂದಾಗಿ ಚೇತರಿಸಿಕೊಂಡು ಆದಷ್ಟು ಬೇಗ ಭಾರತ ತಂಡವನ್ನು ಸೇರಿಕೊಳ್ಳುವ ತವಕದಲ್ಲಿರುವ ಪಂತ್ ಮತ್ತು ಅಕ್ಷರ್ ಪಟೇಲ್ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕಾಣಿಸಿಕೊಂಡಿರುವ ವಿಡಿಯೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಭಾರತ ತಂಡ ವಿಶ್ವಕಪ್ಪನ್ನು ಗೆಲ್ಲಲಿ ಅಂತ ರಿಷಭ್ ಪಂತ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ರಿಷಭ್ ಪಂತ್ ಕಾರು ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗಿ ಬದುಕುಳಿತಿದ್ದೆ ಹೆಚ್ಚು ಚೇತರಿಸಿಕೊಂಡಿದ್ದಾರೆ, ಬೇಗ ಭಾರತ ತಂಡಕ್ಕೆ ಬರ್ತಾರೆ. ಇನ್ನೊಂದು ಅಕ್ಷರ್ ಪಟೇಲ್ ಇದೇ ವಿಶ್ವಕಪ್ ತಂಡದಲ್ಲಿ ಇದ್ದರು, ಅಭ್ಯಾಸದ ವೇಳೆ ಇಂಜುರಿ ಆದರು, ಹೀಗಾಗಿ ಅವರ ಬದಲು ಏಷ್ಯಾಕಪ್ನಲ್ಲಿ ಇಂಜುರಿ ಆಗಿದ್ದರಿಂದ ಅವರು ಬರಲಿಕ್ಕೆ ಅಶ್ವಿನ್ಗೆ ಅವಕಾಶ ಸಿಕ್ತು. ಇಬ್ಬರು ಕೂಡ ತಿರುಪತಿ ಅಂದರೆ ಉತ್ತಮ ಪರ್ಫಾರ್ಮೆನ್ಸ್ ಜೊತೆ, ಯಾಕೆಂದರೆ ಚಂದ್ರಯಾನ ಮಾಡೋಕ್ಕೆ ಮುಂಚೆ ಎಲ್ಲ ತಿರುಪತಿಗೆ ಹೋಗಿದ್ರು ಸೈಂಟಿಸ್ಟ್ಗಳು, ಒಂದಷ್ಟು ಜನ ಟೀಕ್ಸಿದ್ರು. ಪರ್ಫಾರ್ಮೆನ್ಸೇ ಬೇರೆ, ನಂಬಿಕೆನೇ ಬೇರೆ. ಈಗ ಟೀಮ್ ಇಂಡಿಯಾ ಆಟಗಾರರು ತಿರುಪತಿಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಟೀಮ್ ಇಂಡಿಯಾ ವಿಶ್ವಕಪ್ ಅನ್ನ ಗೆಲ್ಲಲಿ ಅಂತ ನಾವು ಕೂಡ ಆಶಿಸೋಣ. ಹಾಗೆ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಹೇಗಿರಬೇಕು ಅಂತ ಕೂಡ ಕಾಮೆಂಟ್ ಮಾಡಿ.